आनेकल पट्टणद तालूकु पंचायती सभांगणदल्लिंदु प्रधानमंत्री विश्वकर्म योजनेय नोंदणी कार्य नडेसलायितु। ई वेळे तालूकिन विविध पंचायतीगळ अध्यक्षरु सदस्यरु फलानुभविगळु पाल्गोंडु योजनेय कुरितु माहिति पडेदुकोंडरु। ಫಸ್ಟ್ ಹಂತದಲ್ಲಿ ನಾವು ಯೋಜನೆಯ ತಾಲೂಕು ಸಂಯೋಜಕಿ ಪುಷ್ಪ ವಿವಿಧ 18 ವೃತ್ತಿಗಳ ಆಧಾರದ ಮೇಲೆ ಕಾರ್ಮಿಕರನ್ನು ಆರ್ಥಿಕ ಸಬಲೀಕರಣ ಮಾಡುವ ಉದ್ದೇಶ ಹೊಂದಲಾಗಿದೆ। ಬಡಗಿ ಕಮ್ಮಾರ ಚಮ್ಮಾರ ಸವಿತ ಸಮಾಜ ಸೇರಿದಂತೆ ಹಲವರು ಯೋಜನೆಯ ಲಾಭ ಪಡೆಯಬಹುದು ಎಂದು ತಿಳಿಸಿದರು। ಏನು 18 ಆರ್ಟಿಸನ್ಸ್ ನಾವು ಸರ್ಕಾರದಿಂದ ಗುರುತಿಸಿದರೆ ಅವರೆಲ್ಲರೂ ರಿಜಿಸ್ಟ್ರೇಷನ್ ಆಗ್ತಾರೆ। ಅವರು ರಿಜಿಸ್ಟ್ರೇಷನ್ ಆಗಿರೋದನ್ನ ಇವರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಏನು ಮಾಡ್ತಾರೆ ಸ್ಕ್ರೂಟ್ನಿ ಮಾಡಿ ಕರೆಕ್ಟ್ ಆಗಿ ಇದೆಯಾ ಏನು ಕಸಬು ಮಾಡ್ತಾ ಇದ್ದಾರ ನೋಡ್ಬಿಟ್ಟು ಅವರು ಫಾರ್ವರ್ಡ್ ಮಾಡಿ ಕೊಡ್ತಾರೆ। ಸೋ ಅದರಿಂದ ಏನಾಗುತ್ತೆ ಎಲ್ಲ ಕುಶಲಕರ್ಮಿಗಳಿಗೆ ಮೊದಲೇ ಅಂತದಲ್ಲಿ ಟ್ರೈನಿಂಗ್ ಆಗುತ್ತೆ। ಅಲ್ಲಿ ಎಲ್ಲ 18 ವರ್ಗದ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಮಪ್ಪ ಕೇಂದ್ರ ಸರ್ಕಾರ ಶ್ರಮಿಕರ ಶ್ರೇಯೋಭಿವೃದ್ಧಿಗಾಗಿ ಜನಪರ ಯೋಜನೆಯನ್ನು ಘೋಷಿಸುತ್ತಿರುವುದು ಸ್ವಾಗತಾರ್ಹ ಕ್ರಮ ಎಂದು ಅಭಿಪ್ರಾಯಪಟ್ಟರು। ಇನ್ನು ಬಡಿಗೆ ಕೆಲಸ ಮಾಡೋರಿರ್ಬೋದು ಇವೆಲ್ಲನೂ 18 ಸಂಸ್ಥೆವರೆಗೆ ಇದು ಲಾಭ ಆಗುತ್ತೆ ಅಂತ ಹೇಳಿ ಇವತ್ತು ನಮ್ಮನ್ನು ಮೀಟಿಂಗ್ ಕರೆದಿದ್ದಾರೆ ತಾಲೂಕು ಪಂಚಾಯತಿಗೆ। ನಮ್ಮ ವಾಣಿಜ್ಯ ಕೈಗಾರಿಕಾ ಇಲಾಖೆಯಿಂದ ನಮಗೆ ತರಬೇತಿ ಕೊಡ್ತಾ ಇದ್ದಾರೆ। ಆ ತರಬೇತಿ ಮೂಲಕ ನಾವೆಲ್ಲರನ್ನು ಗುರುತಿಸಿ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಅವ್ರಿಗೆ ಏನೇನು ಸೌಲಭ್ಯ ತಲುಪುತ್ತಾ ಅವ್ರಿಗೆಲ್ಲನೂ ತಲುಪೋದಕ್ಕೆ ನಾವು ಒಂದು ಅವಕಾಶ ಮಾಡಿಕೊಡ್ತೀರಿ ಗ್ರಾಮ ಪಂಚಾಯತಿಯಿಂದ ಬಿಡುವ ಸಾರು ನಾವು ವಿಶ್ವಕರ್ಮ ಯೋಜನೆ ಕೇಂದ್ರ ಕರ್ಪೂರ ಪಂಚಾಯತಿ ಅಧ್ಯಕ್ಷ ರಾಮು ಸರ್ಕಾರಗಳು 10 ಹಲವು ಅಭಿವೃದ್ಧಿ ಯೋಜನೆಗಳನ್ನು ಘೋಷಿಸುತ್ತಿದೆ ಅಧಿಕಾರಿಗಳು ಅವುಗಳನ್ನು ಫಲಾನುಭವಿಗಳಿಗೆ ತಲುಪಿಸಬೇಕು ಎಂದು ತಿಳಿಸಿದರು। ಏನು ಸ್ವಾವಲಂಬಿಯಾಗಿ ಮನೆಗಳಲ್ಲಿ ಅಂಗವಿಕಲರಾಗಬಹುದು ಮಹಿಳೆಯರಾಗಬಹುದು ಇವರೆಲ್ಲ ಚಿಕ್ಕ ಚಿಕ್ಕದಾಗಿ ಒಂದು ಟೈಲರಿಂಗ್ ಆಗ್ಬೋದು ಕುಂಮಿ ಕೆಲಸ ಆಗ್ಬೋದು ಕಾರ್ಪೆಂಟರ್ ಆಗ್ಬೋದು ಈ ಥರ ಸುಮಾರು ಜನ ಇದ್ದಾರೆ ಅವ್ರಿಗೆ ಸವಲತ್ತುಗಳು ಕಡಿಮೆ ಇರೋದರಿಂದ ಈ ಸ್ಕೀಮಿಂದ ಉತ್ತಮವಾದ ಸೌಲಭ್ಯ ಒದಗಿಸ್ಕೊಡ್ಬೋದು ಅಂತೇಳಿ ತಿಳ್ಕೊಂಡಿದ್ದೀವಿ।